ಇದೀಗ ನಿನ್ನೆ ಐದು ಜನ ಈಜಾಡ್ಲಿಕ್ಕೆ ಹೋಗಿ ಮೂರು ಜನ ಸಾವನ್ನಪ್ಪಿರೋ ಸಾವನ್ನಪ್ಪಿದ್ರು ಇದೀಗ ಅವರ ಮೃತದೇಹಕ್ಕಾಗಿ ಹುಡುಕಾಟ ನಡೆದಿದೆ ಇಮ್ರಾನ್ ಮುಬಾರಕ್ ದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ ದೊಡ್ಡ ಗುಬ್ಬಿ ಕೆರೆಯಿಂದ ಬೇರೊಂದು ಕೆರೆಗೆ ನೀರನ್ನ ಹರಿಸಿ ಶೋಧವನ್ನ ಮಾಡ್ತಾ ಇದ್ದಾರೆ ಏನಕ್ಕಪ್ಪ ಅಂದ್ರೆ ಅಲ್ಲಿ ಹೂಳಿರಬಹುದು ಹೂಳಲ್ಲೆಲ್ಲಾದ್ರೂ ಬಾಡಿ ಸ್ಟಕ್ ಆಗಿರ್ಬೋದು ಸಿಗಾಕೊಂಡಿರ್ಬೋದು ಅನ್ನೋ ಕಾರಣಕ್ಕೆ ಆ ದೊಡ್ಡ ಗುಬ್ಬಿ ಕೆರೆ ಏನಿದೆ ಆ ಕೆರೆಯಿಂದ ಪಕ್ಕದ ಕೆರೆಗೆ ಅಥವಾ ಬೇರೊಂದು ಕೆರೆಗೆ ನೀರನ್ನ ಹರಿಸಿ ಅದನ್ನ ಖಾಲಿ ಮಾಡೋದ್ರ ಮುಖಾಂತರ ಹುಡ್ಕೋ ಕೆಲಸ ಮಾಡ್ತಿದ್ದಾರೆ ಒಬ್ರದ್ದು ಬಾಡಿ ಸಿಕ್ಕಿದೆ ಈಗ ಸಾಹಿಲ್ ಅನ್ನೋರ್ ಬಾಡಿ ಸಿಕ್ಕಿದೆ ಪೋಷಕರ ಆಕ್ರಂದನ ಹೇಳಬಾರದು ಈಜಾಡ್ಲಿಕ್ಕೆ ಅಂತ ಹೋಗಿದ್ದಾರೆ ಇದು ಬರೀ ಈಜಾಡ್ಲಿಕ್ಕೆ ಅಂತಲ್ಲ ಆ ಯಾರೋ ವಾರ ಹೋಗಿ ಒಂದು ವಿಡಿಯೋ ಮಾಡ್ಕೊಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದೀನಿ ಎಷ್ಟು ಲೈಕ್ಸ್ ಬಂತು ಎಷ್ಟು ಶೇರ್ಸ್ ಬಂತು ಅಂತ ಸ್ವಲ್ಪ ರೊಚ್ಚಿಗೆ ಎಪ್ಸಿರೋದು ಬನ್ನಿ ಹೋಗೋಣ ಅಂತ ಒಂದು ಐದು ಜನ ಕರ್ಕೊಂಡು ಹೋಗಿ ಈ ದುರ್ಘಟನೆ ಆಗಿದೆ ಗುಬ್ಬಿ ಕೆರೆ ಸುಮಾರು ಶತಮಾನದಿಂದ ಹಿಂದೆ ಬಂದಿರತಕ್ಕಂಥ ಕೆರೆನ ಇಪ್ಪತ್ತೈದು ವರ್ಷದ ನಂತರ ತುಂಬಿತ್ತು ಈ ಕೆರೆನ ಅಭಿವೃದ್ಧಿ ಮಾಡ್ತೀವಿ ಅಂತ ಕೆರೆ ನೀರನ್ನ ನೀವು ನೀವು ಅದ್ರಲ್ಲಿ ಮಾಡ್ಬೋದು ಏನೋ ವಿಡಿಯೋ ಮಾಡ್ಬೋದು ಇಪ್ಪತ್ ಆಗಿ ಇಪ್ಪತ್ತೈದು ವರ್ಷ ತುಂಬಿನ ಕೆರೆ ನೀರನ್ನ ಆಚೆ ಬಿಟ್ಬಿಟ್ಟು ಅಭಿವೃದ್ಧಿ ಮಾಡ್ತೀವಿ ಅಂದ್ಬಿಟ್ಟು ಇವತ್ತು ಮೂರು ಜನ ಕೊಲೆ ಕಾರಣ ಆಗಿದೆ ಅದ್ರಲ್ಲಿ ಏನಾದ್ರೂ ತುಂಬಾ ನೀರಿದ್ದಿದ್ರೆ ಯಾರೋ ಒಳಗಡೆ ಬರ್ತಾನೆ ಇರಲಿಲ್ಲ ಹಳ್ಳಿಗಳ ಹತ್ರ